ಇವತ್ತು ರಾಜ್ಯ ಒಕ್ಕಲಿಗರ ಸಂಘದ ಚುನಾವಣಾ ಫಲಿತಾಂಶ ಪ್ರಕಟಗೊಂಡಿದೆ. ಒಟ್ಟು 221 ಅಭ್ಯರ್ಥಿಗಳು ಸ್ಪರ್ಧಿಸಿದ್ರು ಇಡೀ ರಾಜ್ಯದಾದ್ಯಂತ. ತುಮಕೂರಿನಲ್ಲೂ ಕೂಡ ಈ ಚುನಾವಣೆ ಸಂಘದ ಚುನಾವಣೆ ಕಾವೇರಿತ್ತು. ತುಮಕೂರಿನಿಂದ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧೆ ನಡೆದಿತ್ತು. ಹನುಮಂತರಾಯಪ್ಪ ಹಾಗೆ ಲೋಕೇಶ್ ಡಿ ನಾಗರಾಜಯ್ಯ ಈ ಒಂದು ಚುನಾವಣೆಯಲ್ಲಿ ಜಯಭೇರಿಯನ್ನ ಬಾರಿಸಿದ್ದಾರೆ. ಸೊ ಬಹಳ ಅಂತರದಿಂದ ಹನುಮಂತರಾಯಪ್ಪ ಜಯಭೇರಿಯನ್ನು ಬಾರಿಸಿದ್ದಾರೆ. ಚುನಾವಣೆಯಲ್ಲಿ ಒಟ್ಟು 24,700 ಮತಗಳು ಚಲಾವಣೆಯಾದವು. ಹನುಮಂತರಾಯಪ್ಪ ಹಾಗೆ ಲೋಕೇಶ್ ಡಿ ನಾಗರಾಜಯ್ಯ ಗೆಲುವನ್ನು ಸಾಧಿಸಿದ್ದಾರೆ. ರಾಜ್ಯ ಒಕ್ಕಲಿಗರ ಸಂಘಕ್ಕೆ ನಿರ್ದೇಶಕರಾಗಿ ಹನುಮಂತರಾಯಪ್ಪ ಹಾಗೆಯೇ ಲೋಕೇಶ್ ಡಿ ನಾಗರಾಜಯ್ಯ ಆಯ್ಕೆಯಾಗಿದ್ದಾರೆ. ಚುನಾವಣೆ ಒಂದು ಫಲಿತಾಂಶ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಹೊರಬೀಳಲಿದೆ. ಇದು ರಾಜ್ಯ ಒಕ್ಕಲಿಗರ ಸಂಘದ ಅಭಿವೃದ್ಧಿಗೆ ಒಂದು ಒಳ್ಳೆ ಕಾರಣ ಆಗ್ತಾ ಇದೆ. ಹಾಗೆ ನಾವು 5 ವರ್ಷದಿಂದೇ ಇದು ಈ ಚುನಾವಣೆ ಆಗಬೇಕಾಗಿತ್ತು. ಕಾರಣಾಂತರದಿಂದ 3.5 ವರ್ಷ ಈ ಚುನಾವಣೆ ಹಿಂದೆ ಬೀಳಿತು. ಆದರೂ ಕೂಡ ಪರವಾಗಿಲ್ಲ, ಈಗ ನಾನು ಮತ್ತು ಡಿ ಲೋಕೇಶ್ ರವರು ಇಬ್ಬರು ಕೂಡ ಆಯ್ಕೆಯಾಗೋ ಒಂದು ಸಂದರ್ಭ ಬಂದಿದೆ. ಇಬ್ಬರು ಜೊತೆ ಜೊತೆಯಾಗಿ ನಾವು ಕೆಲಸ ಮಾಡಿಕೊಂಡು ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ಶ್ರಮ ಪಡ್ತೀವಿ. ಹಾಗೆ ನಮಗೋಸ್ಕರ ದುಡ್ದಂಥ ಒಂದು ಕಾರ್ಯಕರ್ತರು, ನಾಯಕರುಗಳು ಮತ್ತು ನಮ್ಮ ಜಿಲ್ಲಾ ಸಮುದಾಯ ನಾಯಕರುಗಳು ಮತ್ತು ಕುಲ ಬಾಂಧವರಿಗೆ ಎಲ್ರಿಗೂ ಕೂಡ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಿ ಮುಂದಿನ ದಿನಗಳಲ್ಲಿ ನಾವು ಅತಿ ಶ್ರಮಪಟ್ಟು ಇಲ್ಲಿ ಕೆಲಸ ಮಾಡಿ ನಮ್ಮ ಜನಾಂಗದವರಿಗೆ ಒಳ್ಳೆ ಕೆಲಸ ಮಾಡಿ ತೋರಿಸ್ತೀವಿ. ಇಬ್ಬರು ಕೂಡ ಜೊತೆ ಜೊತೆಯಾಗಿ ನಾವು ಯಾವಾಗಲೂ ಕೂಡ ಇದ್ದು ಒಂದು ಅಭಿವೃದ್ಧಿಯ ಕಡೆ ಗಮನ ಕೊಡ್ತೀವಿ ಅಂತ ಹೇಳಿ ನನ್ನ ಜನಾಂಗದವರಿಗೆ ಹೆಚ್ಚಿನ ರೀತಿಯಲ್ಲಿ ಒಂದು ಅಭಿವೃದ್ಧಿಯ ಕೃತಜ್ಞತೆಗಳನ್ನು ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತೀನಿ. 24,710 ಮತ ಚಲಾವಣೆ ಆಗಿದೆ. ಅದರಲ್ಲಿ ಈಗ ಕೆಲವೇ ಗಂಟೆಗಳಲ್ಲಿ ಈಗ ನಿಮಗೆಲ್ಲನೂ ಕೂಡ ಗೊತ್ತಾಗುತ್ತೆ ಯಾರ್ಯಾರ್ದು ಎಷ್ಟೆಷ್ಟು ಅಂತ. ಅದು ನೀವು ನೋಡಿ ಅದನ್ನು ಪ್ರಕಟಿಸ್ಬೋದು. ಜನ ಒಂದು ಪ್ರೀತಿ ವಿಶ್ವಾಸ ಇದನ್ನ ಇಟ್ಕೊಂಡು ನಮಗೆ ಆಯ್ಕೆ ಮಾಡಿದ್ದಾರೆ. ಅವ್ರಿಗೆ ನಾವು ಯಾವತ್ತು ಚಿರಋಣಿ ಆಗಿರ್ತೀವಿ. ನಮ್ಮ ಕೈಲಿ ಏನು ಸಾಧ್ಯ ಅನ್ನೋದು ಜನಾಂಗದ ಇದಕ್ಕೆ, ನಮ್ಮ ಇತಿಮಿತಿ ಒಳಗಡೆ ನಮ್ಮ ಜಿಲ್ಲೆಗೆ ಏನು ಸೌಕರ್ಯ ಕಲ್ಪಿಸ್ಬೇಕೋ ಆ ಸೌಕರ್ಯಗಳನ್ನ ನಾನು ಕಲ್ಪಿಸೋಕ್ಕೆ ಶತಸಿದ್ಧನಾಗಿದ್ದೀನಿ. ಯಾವುದೇ ಇದರಲ್ಲಾದ್ರೂ ಸಂದರ್ಭದಲ್ಲಾದ್ರೂ ಸರಿ ನಾನು ನನ್ನ ಕೈಲಾಗಿ ಶಕ್ತಿ ಮೀರಿ ನಾನು ಕೆಲಸ ಮಾಡಿಕೊಡ್ತೀನಿ. ಈಗ ಜನ ಹಿಂದೆ ನಮ್ಮ ತಂದೆಯವ್ರು ಮಾಡಿದಂತ ಕೆಲಸ ಕಾರ್ಯಗಳಿರ್ಬೋದು ಅಥವಾ ಅವ್ರು ಮಾಡಿರೋಂಥ ಅಭಿವೃದ್ಧಿ ಕೆಲಸಗಳಿರ್ಬೋದು, ಆ ಇದ್ರ ಮೇಲೆ ಆ ಹಿಂದಿನಲ್ಲಿ ನನ್ನನ್ನು ಗುರುತಿಸಿದ್ದಾರೆ. ಅವ್ರಿಗೆ ನಮ್ಮ ತಂದೆಗೇನು ವಿಶ್ವಾಸ ಇಟ್ಟು ಕೆಲಸ ಮಾಡಿದ್ರು ಅದೇ ವಿಶ್ವಾಸವನ್ನು ನನ್ನ ಮೇಲೆ ನಮ್ಮ ಜನಗಳು ಪ್ರೀತಿ ತೋರಿಸಿದ್ದಾರೆ. ಆ ಪ್ರೀತಿಯನ್ನು ನಾನು ಉಳಿಸ್ಕೊಂಡು ಹೋಗ್ತೀನಿ. ಕೊನೆವರೆಗೂ ನನ್ನ ಕೈಲಾಗಿದ್ದು ಕೆಲಸನ ನಾನು ಅವ್ರಿಗೆ ಮಾಡಿಕೊಡ್ತೀನಿ. ಲೋಕೇಶ್ ಡಿ ನಾಗರಾಜಯ್ಯವರಿಗೆ ಮುಂದಿನ ರಾಜಕೀಯ ಭವಿಷ್ಯಕ್ಕೆ ಇದೊಂದು ಅಡಿಪಾಯ ಅಂತ ಹೇಳ್ಬೋದು. ಮುಂದೆ MLA ಆಗುವ ಜನರು ಬಹಳಷ್ಟು ಒಂದು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ನಿಮ್ಮ ಕ್ಷೇತ್ರದಲ್ಲೂ ಕೂಡ ಬಹಳಷ್ಟು ನಿಮ್ಮ ಹಿಂದೆ ಬಹಳಷ್ಟು ಜನ ಕೂಡ ಅದಕ್ಕೆ ಅಪೇಕ್ಷೆ ಪಡ್ತಾರೆ. ನಾನು ಹಿಂದೆ ತಾಲೂಕು ಪಂಚಾಯತಿ ಸದಸ್ಯನಾದಾಗ ನನ್ನ ಕೈಲಾಗಿದ್ದ ಕೆಲಸಗಳನ್ನ ಎಲ್ಲ ಜನಾಂಗದವರು ನನ್ನ ಅವರು ಕಾಂಗ್ರೆಸ್ BJP JDS ಅಂತ ನಾನು ಯಾರನ್ನೂ ಬೈಫರ್ಕೇಶನ್ ಮಾಡದಲೆ ಎಲ್ಲರಿಗೂ ಒಂದು ಆತ್ಮವಿಶ್ವಾಸದಿಂದ ನಡ್ಕೊಂಡಿದ್ದೀನಿ. ಇವತ್ತು ನಡ್ಕೊತಾ ಇದ್ದೀನಿ, ಮುಂದೆನೂ ಅದೇ ರೀತಿ ಎಲ್ಲ ಜನಾಂಗದವ್ರ ಜೊತೆನೂ ಬರ್ಕೊಂಡು ನಾನು ನನ್ನ ಕೈಲಾಗಿ ಸಹಾಯ ಮಾಡ್ತೀನಿ. ರಾಜ್ಯ ಒಕ್ಕಲಿಗರ ಸಂಘದ ಕಾರ್ಯಕಾರಿ ಸಮಿತಿಯ ಚುನಾವಣೆ December 12 ನಡೀತು. ಇವತ್ತು ಅದರ ಫಲಿತಾಂಶ ಹೊರಬಿದ್ದಿದೆ. ತುಮಕೂರು ಜಿಲ್ಲೆಯ ರಿಸಲ್ಟ್ ಶೀಟನ್ನು ನೀವು ಗಮನಿಸಬಹುದು. ಸೊ ತುಮಕೂರಲ್ಲಿ ಒಟ್ಟು ಹನುಮಂತರಾಯಪ್ಪ ಮತ್ತು ಲೋಕೇಶ್ ಡಿ ನಾಗರಾಜಯ್ಯ ಈ ಒಂದು ಚುನಾವಣೆಯಲ್ಲಿ ಜಯಭೇರಿಯನ್ನು ಬಾರಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಗಜೇಂದ್ರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ.
ಗಜೇಂದ್ರ ಹೇಗೆ ಪರಿಷತ್ತಿನ ಚುನಾವಣೆ ಸಾಕಷ್ಟು ಕುತೂಹಲ ಇತ್ತು ನಿನ್ನೆ, ಇವತ್ತು ಒಕ್ಕಲಿಗರ ಸಂಘದ ಚುನಾವಣೆಯ ರಿಸಲ್ಟ್ ಕೂಡ ಅಷ್ಟೇ ಕುತೂಹಲ ಇತ್ತು ಇಡೀ ರಾಜ್ಯದಾದ್ಯಂತ. ಎಲ್ಲರೂ ಕೂಡ ಅಭ್ಯರ್ಥಿಗಳು ಭರ್ಜರಿಯಾಗಿ ಪ್ರಚಾರವನ್ನು ನಡೆಸಿದ್ರು. ಸೊ ಒಟ್ಟಾರೆಯಾಗಿ ತುಮಕೂರು ಜಿಲ್ಲೆಯಲ್ಲಿ ಇಬ್ಬರು ಆಯ್ಕೆಯಾಗಿದ್ದಾರೆ, ಹೆಚ್ಚಿನ ಮಾಹಿತಿ ಇದ್ರ ಬಗ್ಗೆ? ಖಂಡಿತವಾಗ್ಲೂ ಗುರುಪ್ರಸಾದ್, ಏನು ಈಗ ರಾಜ್ಯ ವಕೀಲರ ಸಂಘದ ಚುನಾವಣೆ ಏನು ಬಹಳಷ್ಟು ಕಾವೇರಿದಂತದ್ದು. ನಿನ್ನೆ ಎಂಎಲ್ಸಿ ಚುನಾವಣೆ ಕೂಡ, ಎಂಎಲ್ಸಿ ಚುನಾವಣೆ ಫಲಿತಾಂಶವು ಕೂಡ ಅಷ್ಟೇ ಒಂದು ಕುತೂಹಲಕಾರಿಯಾಗಿ ಹೊರಹೊಮ್ಮಿತ್ತು. ಈ ಒಂದು ವಕೀಲರ ಸಂಘದ ಚುನಾವಣೆ ಫಲಿತಾಂಶ ಕೂಡ ಇವತ್ತು ಹೊರಬಿದ್ದಿರುವಂತದ್ದು. ತುಮಕೂರಿನಿಂದ ಸಾಕಷ್ಟು ಅಂದ್ರೆ 7 ಅಭ್ಯರ್ಥಿಗಳು ಕೂಡ ನಿರ್ದೇಶಕ ಸ್ಥಾನಕ್ಕೆ ನಿಂತಿದ್ರು ಗುರುಪ್ರಸಾದ್. ಅದರಲ್ಲಿ ಸಾಕಷ್ಟು ಕುತೂಹಲಕಾರಿಯಾಗಿ ಇರುವಂತದ್ದು, ಯಾಕಂದ್ರೆ ಬಹಳಷ್ಟು ಪೈಪೋಟಿ ಇತ್ತು, ಬಹಳಷ್ಟು ಮತ ಒಂದು ಅಭ್ಯರದ ಪ್ರಚಾರವು ಕೂಡ ಮತಬೇಟೆಯು ಕೂಡ ಅಷ್ಟೇ ಚೆನ್ನಾಗಿ ನಡೆದಿತ್ತು. ಅಂದ್ರೆ ಈ ಒಂದು ಚುನಾವಣೆಯಲ್ಲಿ ಬಹಳಷ್ಟು ಅಂತರದಿಂದ ಗೆಲುವು ಸಾಧಿಸೋದಕ್ಕೆ ಬಹಳಷ್ಟು ಪರಿಶ್ರಮ ಪಟ್ಟವರ ಪೈಕಿಯಲ್ಲಿ ಇವತ್ತು ಗೆಲುವನ್ನ ಪಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಒಟ್ಟು 24,700 ಮತಗಳು ಚಲಾವಣೆ ಆಗಿರುವಂತದ್ದು. ಈ ಒಂದು ಚುನಾವಣೆಯಲ್ಲಿ ಮೊನ್ನೆದಾಗಿ ಹನುಮಂತರಾಯಪ್ಪ ಅವರು 14,901 ಮತಗಳನ್ನ ಪಡೆದು ಮೊದಲನೇ ಸ್ಥಾನದಲ್ಲಿ ನಿರ್ದೇಶಕರಾಗಿ ಆಯ್ಕೆ ಆಗಿದ್ರೆ, ಎರಡನೇ ಸ್ಥಾನದಲ್ಲಿ ಲೋಕೇಶ್ ಡಿ ನಾಗರಾಜಯ್ಯ 11,027 ಮತಗಳನ್ನ ಪಡ್ಕೊಂಡು ನಿರ್ದೇಶಕ ಸ್ಥಾನಕ್ಕೆ ಈಗಾಗಲೇ ಆಯ್ಕೆ ಆಗಿರುವಂತದ್ದು. ರಾಜ್ಯ ಒಕ್ಕಲಿಗರ ಸಂಘದ ಚುನಾವಣೆಗೆ ಈಗಾಗಲೇ ಇಬ್ರು ಕೂಡ ನಿರ್ದೇಶಕ ಸ್ಥಾನಕ್ಕೆ ಈಗಾಗಲೇ ಆಯ್ಕೆ ಆಗಿರುವಂತದ್ದು. ಈಗ ಅಂದ್ರೆ ಜಯಭೇರಿ ಸಾಗ್ತಿರುವಂತ ಹನುಮಂತರಾಯಪ್ಪ ಹಾಗೂ ಲೋಕೇಶ್ ಡಿ ನಾಗರಾಜಯ್ಯ ಅವರ ಒಂದು ನಿರ್ದೇಶಕ ಸ್ಥಾನದ ಒಂದು ಮುಂದಿನ ದಿನಗಳ ಭವಿಷ್ಯವು ಕೂಡ ಅಷ್ಟೇ ಒಂದು ಕಠಿಣವಾಗಿರುವಂತದ್ದು. ಯಾಕೆಂದ್ರೆ ತುಮಕೂರಿಗೆ ಅನೇಕ ಒಂದು ಅಭಿವೃದ್ಧಿ ಕಾರ್ಯಗಳು ಆಗ್ಬೇಕಾಗಿದೆ. ಅವರ ಆಶ್ವಾಸನೆಯಂತೆ, ಅವರ ಪ್ರಣಾಳಿಕೆಯಂತೆ ಅವರು ಈಗ ಕೆಲಸ ಮಾಡೋದು ಒಂದೇ ಬಾಕಿ ಇರುವಂತದ್ದು ಗುರುಪ್ರಸಾದ್. ಓಕೆ, ಸೊ ಈಗ ತೀವ್ರ ಜಿದ್ದಾಜಿದ್ದಿನ ಕಣ ಅಂತಾನು, ಅದ್ರ ಜೊತೆಗೆ ಸೊ ಅಭ್ಯರ್ಥಿಗಳ ಒಂದು ಮುಂದಿನ ನಡೆ ಎಲ್ಲವನ್ನೂ ಕೂಡ ಸಂಘ ಅನುಸರಿಸುತ್ತೆ, ಜೊತೆಗೆ ಸಂಘದ ನಡೆಯನ್ನ ಅಭ್ಯರ್ಥಿಗಳು ಅನುಸರಿಸಬೇಕು. ಏನು ಆಶ್ವಾಸನೆ ಕೊಟ್ಟು ವಿಶ್ವಾಸವನ್ನ ಗಳಿಸಿದ್ರು, ಸೊ ಅದನ್ನ ಉಳಿಸ್ಕೊಂಡು ಹೋಗುವಂತ ಕೆಲಸ ಆಗ್ಬೇಕಾಗಿದೆ ಸಂಘದಲ್ಲಿ ಅಂತ. ಖಂಡಿತವಾಗ್ಲೂ ಗುರುಪ್ರಸಾದ್, ಯಾಕೆಂದ್ರೆ ಸಮುದಾಯದ ಒಂದು ಒಗ್ಗಟ್ಟಿನ ಒಂದು ಮತ ಇದೆಯಲ್ಲ, ಅದಕ್ಕೆ ಒಂದು ಇವರ ಒಂದು ಪ್ರಣಾಳಿಕೆ ಅದಕ್ಕೆ ಕಾರಣ ಆಗಿರುವಂತದ್ದು. ಆ ಪ್ರಭಾವ ಬೀರಿರುವಂತ ಪ್ರಣಾಳಿಕೆಯ ಮೇಲೆ ಇವರು ಯಾವ ರೀತಿ ಆಶ್ವಾಸನೆಯನ್ನ ಮತದಾರರಿಗೆ ಕೊಟ್ಟಿದ್ರು ಅದೇ ರೀತಿ ನೆಡ್ಕೊಳ್ಬೇಕಾಗುತ್ತೆ. ಯಾಕೆಂದ್ರೆ ತುಮಕೂರಿನಲ್ಲಿ ಕಿಮ್ಸ್ ಆಸ್ಪತ್ರೆ ಇರ್ಬೋದು, ಮತ್ತೆ ಇನ್ನಿತರ ಒಂದು ಸಮುದಾಯದ ಕಟ್ಟಡಗಳಾಗಿರ್ಬೋದು, ಅಂದ್ರೆ ವಸತಿ ಶಾಲೆಗಳಾಗಿರ್ಬೋದು, ವಸತಿ ಒಂದು ಹಾಸ್ಟೆಲ್ಗಳಾಗಿರ್ಬೋದು, ಇವೆಲ್ಲವೂ ಕೂಡ ಸಂಘಕ್ಕೆ ಮತ್ತೆ ಆ ಒಂದು ಸಮುದಾಯಕ್ಕೆ ಅನಿವಾರ್ಯ ಆಗಿರುವಂತದ್ದು. ಯಾಕಂದ್ರೆ ಹಿಂದುಳಿದ ವರ್ಗಗಳ ಪೈಕಿಯಲ್ಲಿ ಎಷ್ಟೋ ಆಶ್ರಯಗಳಿದೆ, ಆದ್ರೆ ಒಕ್ಕಲಿಗರಿಗೆ ಆಶ್ರಯ ಅನ್ನೋದು ಬಹುದಿನದ ಬೇಡಿಕೆ ಅಂತಾನೆ ಹೇಳ್ಬೋದು. ಇದೆಲ್ಲವೂ ಕೂಡ ಒಂದು ಈಡೇರಿಸುವ ಪ್ರಯತ್ನ ಇವರಿಬ್ರು ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಮೇಲೆ ಇವತ್ತು ಅವ್ರನ್ನ ನಿರ್ದೇಶಕರಾಗಿ ಆಯ್ಕೆ ಮಾಡಿರುವಂತದ್ದು ಒಕ್ಕಲಿಗರ ಸಮುದಾಯ. ಈ ಒಂದು ಮತನ ಉಳಿಸ್ಕೊಳ್ತಾರ ಇಲ್ವೋ ಅನ್ನೋದು ಬಹಳಷ್ಟು ಒಂದು ಕಾರಣ ಆಗಿರುವಂತದ್ದು, ಬಹಳಷ್ಟು ಒಂದು ಅಂದ್ರೆ ಅಪೇಕ್ಷೆ ಆಗಿರುವಂತದ್ದು ಮತದಾರರಿಗೆ. ಏನು ಬೆಳ್ಳಿ ಲೋಕೇಶ್ ಅವರು ಕೂಡ 8,000-9,000 ಮತಗಳನ್ನ ಪಡ್ಕೊಂಡಿದ್ದಾರೆ, ಅವ್ರಿಗೂ ಕೂಡ 3ನೇ ಸ್ಥಾನ ಲಭಿಸಿದೆ. ಆದ್ರೆ ಅವರು ನಿರ್ದೇಶಕ ಸ್ಥಾನಕ್ಕೆ ಆಯ್ಕೆ ಆಗಿಲ್ಲ. ಬಟ್ ಅವರು ಕೂಡ ಒಂದು ಒಳ್ಳೆ ಕೆಲಸಗಳನ್ನ ಮಾಡುವ ಒಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಈಗ ಮತದಾರರು ಅವ್ರಿಗೆ ಮನೆ ಹಾಕಿಲ್ಲ ಅಂತ ಹೇಳ್ಬೋದು ಗುರುಪ್ರಸಾದ್. ಓಕೆ, ಸೊ ಥ್ಯಾಂಕ್ ಯು ಗಜೇಂದ್ರ ಮಾಹಿತಿಗೆ.